ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆಟೋ ಚಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೆಜಿಹಳ್ಳಿ ಬಳಿಯ ವಿನೋಬ ನಗರದಲ್ಲಿ ಕಳೆದ ರಾತ್ರಿ 1 ಗಂಟೆ ಸುಮಾರಿಗೆ ಈ ಮರ್ಡರ್ ನಡೆದಿದೆ. ಬಾಡಿಗೆ ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಈ ಕೊಲೆ ಮಾಡಲಾಗಿದೆ. 32 ವರ್ಷದ ಅಬ್ದುಲ್ ರಹೀಂ ಕೊಲೆಯಾಗಿರುವಂತಹ ದುರ್ದೈವಿ. ಜಾವೇದ್ ಖಾನ್ ಹಾಗೂ ಸಹಚರರು ಕಳೆದ ರಾತ್ರಿ ದಾಳಿ ನಡೆಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಈ ಕೊಲೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 4 ದಿನಗಳ ಹಿಂದೆ ಜಾವೇದ್ ಖಾನ್ ಆಟೋ ಬಾಡಿಗೆಗೆ ಕರೆದಿದ್ದ. ಆದ್ರೆ ಜಾವೇದ್ ಪಿಕ್ ಪಾಕೆಟ್ ಮಾಡ್ತಿದ್ದ ಅನ್ನುವಂತಹ ಕಾರಣಕ್ಕೆ ಬಾಡಿಗೆಗೆ ಹೋಗಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದರಿಂದ ರೊಚ್ಚಿಗೆದ್ದಂತಹ ಜಾವೇದ್ ನಿನ್ನೆ ರಾತ್ರಿ ಮನೆ ಬಳಿ ಬಂದು ಕೊಲೆ ಮಾಡಿದ್ದಾನೆ. ಈ ಸಂಬಂಧ ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ. ವಿನೋಬನಗರದಲ್ಲಿ ರಾತ್ರಿ 1 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ, ಬಾಡಿಗೆಗೆ ಬರಲಿಲ್ಲ ಅನ್ನುವಂತಹ ಕಾರಣಕ್ಕೆ ಆಟೋ ಚಾಲಕನನ್ನ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾವೇದ್ ಖಾನ್ ಮತ್ತು ಸಹಚರರ ವಿರುದ್ಧ ಈಗ ಈ ಪ್ರಕರಣದಲ್ಲಿ ಅವರನ್ನ ಪೊಲೀಸರು ಹುಡುಕಾಡ್ತಿದ್ದಾರೆ. 4 ದಿನಗಳ ಹಿಂದೆ ಆಟೋವನ್ನ ಬಾಡಿಗೆಗೆ ಕರೆಯಲಾಗಿತ್ತು. ಆದರೆ ಈತ ಪಿಕ್ ಪಾಕೆಟರ್ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಆಟೋ ಡ್ರೈವರ್ ಅಬ್ದುಲ್ ರಹೀಂ ಬಾಡಿಗೆಗೆ ಒಪ್ಪಿರಲಿಲ್ಲ. ಸುಮಾರು 32 ವರ್ಷದ ವ್ಯಕ್ತಿ. ಅದೇ ಕಾರಣಕ್ಕಾಗಿ, ಅದೇ ಸಿಟ್ಟಿಗಾಗಿ 4 ದಿನಗಳ ಹಿಂದೆ ಆಗಿರುವಂತಹ ಈ ಘಟನೆಗಾಗಿ ಸಿಟ್ಟನ್ನು ಹಾಗೆ ಇಟ್ಕೊಂಡಿದ್ದಂತಹ ಜಾವೇದ್ ಖಾನ್ ಮತ್ತು ಸಹಚರರು ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಬಂದು ಆಟೋ ಚಾಲಕ ಅಬ್ದುಲ್ ರಹೀಂನನ್ನು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಆಟೋವನ್ನು ಕೂಡ ಜಖಂಗೊಳಿಸಿದ್ದಾರೆ. ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ವಿನೋಬ ನಗರದಲ್ಲಿ ಆಗಿರುವಂತಹ ಘಟನೆ, ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಬಲಿ ಪಡೆಯಲಾಗಿದೆ.